ಎಷ್ಟೋ ಕಷ್ಟ ಇದ್ರು ನಮ್ಮ ಕಡೆ ದುಡ್ಡು ಇರ್ಲಿಕ್ಕಂದ್ರೂ ಅಷ್ಟು ಖುಷಿ ಅನಿಸತ್ರಿ. ಅವರು ಅಪರ್ಮಿಷನ್ ಹೇಳೋದು, ನೀರಿನೊಳಗೆ ಹೇಳೋದು, ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಹೇಳೋದು ಚಲೋ. ಒಂದು ಐದಾರು ತಿಂಗಳ ನಮಗೆ ಯಾರು ಜೋಡಿದ್ದಿಲ್ರಿ ಈ ಬೆಂಗಳೂರು. ನಾವು ಒಂದ್ಸಲ ಹೋಗಿಲ್ಲ, ನನಗೆ ಯಾರು ಜೋಡಿಲ್ಲ ಭಗವಂತ ವಿಶ್ವ. ನಾ ಹೆಂಗ್ ಬರ್ಲಿ? ನಮ್ಮನ್ಯಾಗ ಗಂಡು ಹುಡುಗರು ಅದಾರ, ಅವ್ರು ಕರ್ಕೊಂಡ್ ಬರಕ್ ನಾ ಯಾಕೆ ಅಂತಾರ? ಅವ್ರು ಈ ಟೆಕ್ನಿಕ್ ಗೊತ್ತಿಲ್ಲ, ಇವ್ರನ್ನೆಲ್ಲ ನೋಡೋದಿಲ್ಲ. ನಾವು ಒಬ್ಬಕ್ಕೆ ನೋಡು ಹಾಕಿ ನನ್ನ ಯಾರು ಕರ್ಕೊಂಡು ಹೋಗ್ಬೋ ವಿಶ್ವ ಅಂತ ಹೇಳ್ತಿದ್ದೆ. ಮತ್ತು ನಮ್ಮ ಮಗಳನ್ನ ಜೋಡ್ ಮಾಡಿದ್ರು ಭಗವಂತ. ಅವ್ರು ಭಾಳ ಡ್ಯಾನ್ಸ್ ಹೇಳ್ಬೇಕ್ರಿ ಗುರುಗಳಿಗೆ. ಆದರೂ ಇನ್ನೂ ಅಷ್ಟೊಂದು ನಮ್ಮ ಬಿಡಿಸಿ ನಮ್ಗೆ ಹೇಳಕ್ಕೆ ಆಗೋದಿಲ್ಲ ರೀ. ಅದಾವ್ರ ಟೆಕ್ನಿಕ್ ರೆಗಡ್ ಅದಾವು. ಆದ್ರೆ ಚಲೋ ನೆಮ್ಮದಿ ಐತ್ರಿ. ಮಕ್ಕಳು ಮಾತು ಕೇಳ್ತಾ ಇದ್ದಿಲ್ಲ, ಮಕ್ಕಳಿಗೆ ಅಪರ್ಮಿಷನ್ ಹೇಳ್ತೀನಿ. ಮತ್ತು ಯಜಮಾನ್ರು ಮಾತು ಕೇಳ್ತಿದ್ದಿಲ್ಲ, ಬರೀ ಜಗಳ. ಅದಕ್ಕೂ ಅಪರ್ಮಿಷನ್ ಹೇಳ್ತೀನಿ. ಒಳ್ಳೇದೈತಿ, ಕಡೆ ದುಡ್ಡು ಇರಲಿಲ್ಲ ಅಂದ್ರೂ ನೆಮ್ಮದಿ. ಅದರ ಸಾಲನೂ ಐತೆ ಇಲ್ಲ ಅನ್ನಂಗಿಲ್ಲ. ಅದನ್ನು ಸಾಲಕ್ಕೂ ನಾ ಅಪರ್ಮಿಷನ್ ಹೇಳ್ತೀನಿ ರೀ. ಆದರೂ ಸಾಲ ತೊಗೋಬೇಕಂತ ಮಾಡಿ ಮನೆ ಕಟ್ಸಾಕತ್ತೀವಿ ರೀ, ಮಣಿ ನಿಂತತ್ರಿ ಈಗ. ಅದಕ್ಕೂ ಅಪರ್ಮಿಷನ್ ಹೇಳ್ತೀನಿ ರೀ. ತುಂಬ ಸಾಸಿವೆ ಹಾಕಂತ ಹೇಳ್ದ ಗುರುಗಳು, ಅಪರ್ಮಿಷನ್ ಹೇಗೆ ಕೇಳ್ತ ಅದನ್ನು ಹಾಕೀವಿ ರೀ. ಬ್ಯಾಂಕ್ ಲೋನು ಅದು ಒಂದು ಸ್ವಲ್ಪ ಈಗ ಸನೆ ಬಂದದ ರೀ, ಕೊಡ್ತೀವಿ ಅನ್ನಾಕತ್ತ ರೀ. ಮೊದಲಕ್ಕೆ ಭಾಳ ಒಂದು ತಿಂಗಳು ಅನ್ಕೊಂತಲೆ ಅಡ್ಡಾಡಿಸಿರಿ, ಈಗ ಆಗೋದೈತೆ ರೀ. ಇಲ್ಲಿದ್ದ ಹೋದ್ನೆ ಅಂದ್ರೆ ಹಾಕತ್ತೆ ರೀ. ಹ್ಞೂ, ಭರವಸೆ ನಾವು ಭರವಸೆ ಇಟ್ಕೋಬೇಕು ರೀ. ಹೌದಿಲ್ಲ ರೀ, ಹ್ಞೂ ನೀವು ಆಗ ನೋಡ್ತಿರ್ತೀವಿ ರೀ. ಇಲ್ಲಿ ಬಂದು ಹಿಂಗೆ ನೋಡಿ ನೋಡಿ ಅದಕ್ಕೆ ಕಾಯ್ಕೊಂಡಿದ್ದೀನಿ. ನಮಸ್ಕಾರ. ಇನ್ನೂ ಭಾಳ ಐತ್ರಿ ಹೇಳೋದು. ಹೇಳಿ ಹೇಳಿ, ಪರವಾಗಿಲ್ಲ ಹಿಂಗಿದ್ದೀನಿ, ಹೇಳಿ ಅಮ್ಮ. ನಿಮ್ಮ ಹತ್ರ ಮಾತಾಡೋದೇ ನಿಮ್ಮ ಥರ ಖುಷಿ ಇದೆ, ನೀವು ಹೇಳಿ. ಟೆಕ್ನಿಕ್ ಭಾಳ ಚಲೋ ಅದಾವೆ ಗುರುಗಳು. ಇಂಥವ್ರಿಗೂ ಗುರುಗಳು ರೊಕ್ಕ ಕೊಟ್ಟರು ಸಿಗೋದಿಲ್ಲ ರೀ, ರೊಕ್ಕ ಕೊಟ್ಟರು ಸಿಗೋದೇ ಇಲ್ಲ ರೀ. ಒಟ್ಟು ಹಾಂ ಸಿಗಂಗೆ ಸಿಗಂಗೆ ರೊಕ್ಕ ತೊಗೊಂಡು ತೊಗೊಂಡಾರು ನಮಗೆ ಒಳ್ಳೇದಾಗಿಲ್ಲ. ನಾ ಯಾರ ಕಡೆನು ಕೇಳಕ್ಕೂ ಹೋಗಿಲ್ಲ ರೀ. ಕೊಟ್ಟು ಕೇಳ್ತೀವಿ ರೀ ನಾವು. ಹ್ಞೂ ಹೌದ್ರಿ, ಇಲ್ಲ ಹಂಗಲ್ಲ, ರೊಕ್ಕ ಕೊಡ್ಲಾರ್ದ ಕೇಳ್ತೀವಿ ನಾವು ಇದನ್ನ. ಹೌದ್ರಿ, ರೊಕ್ಕ ಹೋಗ್ಕೋತಿ ಒಳ್ಳೇದಾಗಿಲ್ಲ. ಅವ್ರ ಗುರುಗಳಿಗೆ ರೀ 100-200 ವರ್ಷ ಅವ್ರು ಇನ್ನೂ ಇರಬೇಕು. ಎಲ್ಲ ಜನ ಎಲ್ಲರೂ ಐಶ್ವರ್ಯ ಬರಬೇಕಲ್ರಿ, ಆರೋಗ್ಯ ಬರಬೇಕು. ನೀರಿನೊಳಗೆ ಅಪರ್ಮಿಷನ್ ರೀ, ಆರಾಮಿಲ್ಲ ರೀ. ಎಷ್ಟು ಅಂತ ಹೇಳ್ತಾರೆ ರೀ, ಮಣ್ಣಿನ ಮಡಿಕೆ ಹಿಡ್ಕೊಂಡು ಕ್ಯಾಂತ ಅಪರ್ಮಿಷನ್ ಹೇಳಿ, ಮಲಗು ಮುಂದೆ ಹೇಳಿ, ತಲೆ ದರ್ಸಲ್ಲಿ ಇಟ್ಟುಕೋ ರೀ, ಆರಾಮಿಲ್ಲ. ಒಂದೊಂದ್ಸಲ ಭಾಳ ತ್ರಾಸ ಹಾಕಿರುತ್ತೆ, ಆದರೂ ಬಿಡೋದಿಲ್ಲ. ವಿಶ್ವ ಏನ್ ಮಾಡ್ತಾನೆ ಮಾಡ್ಲಿ, ಒಟ್ಟು ಅವ್ನು ಬಿಟ್ಟು ನಾನು ಆಗಲಂಗಿಲ್ಲ. ನಮಗೆ ಗುಳಿಗೆ ತಗೊಂಡ್ವಿ, ಔಷಧ ತಗೊಂಡ್ವಿ, ಆರಾಮಾಗ್ಲಿಲ್ಲ. ದೇವ್ರ ನೆನೆಸ್ದಾಗ ಆರಾಮ ಆಗ್ತದೆ ನಮ್ಗೆ. ನೀನು ಬರ್ಬೇಕಾದ ತ್ರಾಸ ಇತ್ತು ನಮಗೆ, ಹೊಟ್ಟಿ ಒಂಥರ ಸಂಕ ಸಂಕಟ ಆಗೋದು, ಏನೋ ಒಂಥರ ಆಯ್ತು. ಬಸ್ನಾಗ ಕುಂದ್ರಾಕ ಹೊಟ್ಟಿ ಹಿಡ್ಕೊಳ್ಳೋದು ಅಪರ್ಮಿಷನ್ ಹೇಳಿದ್ವಿ, ಆರಾಮ ಅದೇ. ಮತ್ತೆ ಆರೋಗ್ಯವಾಗಿದೆ ನೀಗ. ಈಗ ನಿನ್ಗೆ ಮುಂಜಾನೆ 7 ಗಂಟೆಗೆ ಹತ್ಯಾರು, 5 ಗಂಟೆ ತಕನು ಏನು ಆಗಿಲ್ರಿ? ಏನಾಗಿಲ್ಲ, ಇಲ್ಲಿಂದ ಒಬ್ಬರ ಮನೆಗೆ ಹೋಗ್ಬೇಕಾದ್ರೆ ತ್ರಾಸ ಆಯ್ತು, ಮತ್ತೆ ಆರಾಮಾದ್ವಿ. ಅವ್ರ ಮನೆ ಆದ್ರೆ ನಾ ಕೇಳಿಲ್ಲ, ನಮ್ ಚಿಗೋ ಹೇಳಿದಂತ ಹೇಳಿ ಒಂದ್ಸಲ ನೋಡಿದ್ನಿ. ಕಷ್ಟ ಹೇಳ್ಕೊಂಡಿದ್ನಿ ಒಮ್ಮೆ ಕಷ್ಟ ಫೋನ್ ಹಚ್ಚಿ ಅಳಾಕತ್ತೇವ. ಯಾಕತ್ತೇವ ಏನ್ ಹೇಳ? ಮೊದಲು ಹೇಳು ಈ ಕಟ್ ಅಳ ಅಂತ ಹೇಳಂದೆ. ಇಲ್ಲ, ಸಾಲ ಭಾಳ ಆಗೈತಿ ಮನಿ ಕಟ್ಟಿಸಿ. ಆದ್ರ ಎಷ್ಟು ನಾವು ದುಡ್ಡದ ಕ್ಯಾ ಸಾಲ ಹರಿಬೇಕಂತೀವಿ, ಬರೇ ಬಡ್ಡಿಗೇನ ಹಾಕೋದಾಗೈತಿ, ಸಾಲನ ಹರಿವಲ್ಲ. ಬೇಡವ ಅನಂತ ವಿಶ್ವ ಆಚಾರ ಗುರುಗಳು ನೋಡು ನೋಡು, ನಮಗೆ ಯಾರು ಜೋಡಿಲ್ಲ ಅಂತ ಹೇಳಿ ಬರಾಕ ನಾನಲ್ರಿ. ಇವ್ರನ್ನ ಒಂದು ತಿಂಗಳ 20 ತಯಾರು ಮಾಡಿ ನೋಡಿ ಭಗವಂತ. 15 ನೋಡಿ ಅಜ್ಜಾರ, ನಾನು 15 ಬಿಟ್ಟರು ನನಗೆ ಇಂಪ್ರೂವ್ ಆಗೈತಿ. ಈಗ ಮಕ್ಕಳಿಗೆ ಒಳ್ಳೇದಾಗ್ಲಿ, ನನ್ನ ಸಾಲ ಹರಿಲಿ ಅನ್ನೋದೈತಿ ನನ್ನ ಆಸೆ. ಇವೆಲ್ಲ ತರನು ರೀ ಬುಕ್ಸ್ ತೊಳಗೆ ಇರ್ತೈತಲ್ರಿ, ಬುಕ್ಸ್ ತೊಳಗೆ ಇರ್ತೈತಲ್ಲ, ಹೌದಿಲ್ಲ ರೀ, ಅದ್ರಾಗ ಏನು ಹೆಚ್ಚು ಹೆಚ್ಚು ಇರ್ತೈತಿ. ಹೌದಿಲ್ಲ, ಖಂಡಿತ.